ಒಂದೇ ದಿನಕ್ಕೆ ಬೇಜಾರಾಗ್ಬಿಟ್ನಪ್ಪ ನಾನು ನಿನಗೆ. ನಾಲ್ಕೈದು ವರ್ಷದಿಂದ ನನ್ನ ಮಗ ಸೊಸೆಗೆ ನಾನು ಇನ್ನೆಷ್ಟು ಬೇಜಾರಾಗಿರಲ್ಲ. ನನ್ನ ಮಗ ಚಿಕ್ಕವನಿರ್ಬೇಕಾದ್ರೆ ಸ್ಕೂಲ್ ಬಿಡ್ತಾ ಇದ್ರೆ ಅಳ್ತಾ ಇದ್ದ. ಇವಾಗ ಬೆಳೆದ ದೊಡ್ಡವನಾದ್ನಲ್ಲ, ಇವಾಗ ನಾನು ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಅವನೇ, ನಾನು ಅಳ್ತಾ ಇದ್ದೀನಿ. ಅವನು ಚಿಕ್ಕವನಾಗಿದ್ದಾಗ ಊಟ ಮಾಡಲಿಲ್ಲ ಅಂದರೆ ಹೊಡಿತಾ ಇದ್ದೆ, ಬೈತಾ ಇದ್ದೆ. ಇವಾಗ ನಾನು ಊಟ ಕೇಳಿದ್ರೆ ನಾನು ಹೊಡಿತಾರೆ ಬೈತಾರೆ ನನ್ನ ಮಗ ಸೊಸೆ. ಅಪ್ಪ, ನಾನು ಯಾವುದಾದ್ರೂ ಅನಾಥಾಶ್ರಮ ಇದ್ರೆ ನನ್ನ ಒಳ್ಳೆ ಕಡೆ ಸೇರಿಸ್ಬಿಡಪ್ಪ. ತಂದೆಯಾದವನು ಮಗುಗೆ ಜನ್ಮ ಕೊಟ್ರೆ ತಾಯಿ ಆದವಳು ತನ್ನ ರಕ್ತ ಬಸ್ತು ತನ್ನ ಮಗುಗೆ ಅಕ್ಕರಿಂದ ಎದೆ ಹಣ್ಣ ಕೊಡ್ತಿರ್ತಾಳೆ. ಅಂಥವ್ರ ಋಣ ತೀರ್ಸಕ್ಕೆ ನಿಮ್ಗೆ ಏಳೇಳು ಜನ್ಮದಲ್ಲೂ ಸಾಧ್ಯನಾ? ಜನ್ಮ ಕೊಟ್ಟವ್ರನ್ನ ಮುಪ್ಪಿನ ಕಾಲದಲ್ಲಿ ಬುಟ್ಟಿಲು ಹೊತ್ಕೊಂಡು ಸೇವೆ ಮಾಡಿದ ಶ್ರವಣಕುಮಾರ ಹುಟ್ಟಿದ ನೆಲ ಇದು. ಇಂತಹ ನೆಲದಲ್ಲಿ ಹುಟ್ಟಿ ತಂದೆ ತಾಯಿಗಳಿಗೆ ಒಂದ್ ತುತ್ತ ಅನ್ನ ಹಾಕಲ್ಲ ಅಂತ ಹೇಳ್ತಿದ್ರಲ್ಲಯ್ಯ, ನಿಮ್ದು ಒಂದ್ ಜನ್ಮನ ನೋಡಿ. ನೀವಿವ್ರಗಳ ಸೇವೆ ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಸೇವೆ ಮಾಡ್ತಾರೆ. ನೀವಿವ್ರನ್ನ ಪ್ರೀತಿಸಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನ ಪ್ರೀತಿಸ್ತಾರೆ. ಇಲ್ದೇ ಇವ್ರಗಳಿರೋ ಸ್ಥಿತಿನಲ್ಲಿ ನಾಳೆ ನೀವಿರ್ತೀರಾ ಅದನ್ನ ಮರಿಬೇಡಿ. ನೋಡ್ರಯ್ಯ, ಪ್ರೀತಿ ಪ್ರೇಮ ಮಮತೆ ವಾತ್ಸಲ್ಯದ ಬೇರು ಇನ್ನೂ ಹಸಿಯಾಗಿ ಉಳ್ಕೊಂಡಿರೋದೇ ನಮ್ಮ ಹಳ್ಳಿಗಳಲ್ಲಿ. ಯಾವುದೇ ಕಾರಣಕ್ಕೂ ಅದನ್ನ ಒಣಗೋದಕ್ಕೆ ಬಿಡಬಾರದು. ಇವತ್ತೇ ಕೊನೆ. ಇನ್ನು ನಮ್ಮ 48 ಹಳ್ಳಿಗಳಲ್ಲಿ ಇನ್ ಮುಂದೆ ತಂದೆ ತಾಯಿಗಳಿಗೆ ಅನ್ನ ಹಾಕ್ದವ್ರಂತ ಯಾವ ಮಕ್ಕಳು ಇರಬಾರದು.